ಇದರಲ್ಲಿ ನಿಮಗೆ 35,000 ಡಿಸ್ಕೌಂಟ್ ಸಿಗುತ್ತೆ. ಡೀಸೆಲ್ ಡೀಸೆಲ್ ಅಂತೀರಾ, ಎಲ್ಲ ಡೀಸೆಲ್ ಗಾಡಿ 1 ಲಕ್ಷದ ಮೇಲೆ ಓಡಿಸಿರುತ್ತೆ. ನಮ್ಮ ಹತ್ರ ಇರೋದು ಸ್ವಿಫ್ಟ್ ಡೀಸೆಲ್ ಗಾಡಿ, ಬರೀ 55,000 ಓಡಿಸಿದೆ. ನಿಮಗೆ 7 ಡೇಸ್ ರಿಟರ್ನ್ ಪಾಲಿಸಿ ಇರುತ್ತೆ, ಮತ್ತೆ 0 ಡೌನ್ ಪೇಮೆಂಟ್ ಲೋನು ಸಿಗುತ್ತೆ. ಸೀಟ್ಸ್ ನಿಮಗೆ ಲೆದರ್ ಸೀಟ್ ಹಾಕಿದ್ದಾರೆ. ನಿಮ್ ಕಡೆಯಿಂದ ಬಂದ್ರೆ ನಿಮ್ಗೆ 4,30,000 ಮಾಡ್ಕೊಡ್ತೀವಿ. ಗಾಡಿ ಡೆಲಿವರಿ ಕೊಡುವಾಗ ವಾಷಿಂಗ್ ಪಾಲಿಶಿಂಗ್ ಎಲ್ಲ ನಮ್ ಕಡೆಯಿಂದ ಆಗುತ್ತೆ. ನಿಮ್ಗೆ ಒಳ್ಳೆ ನ್ಯೂ ಕಾರ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ ನೀವು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ ಶಾರ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ನಾ ಇವತ್ತು ಕಾಸ್ 24 ಸ್ಟಾಕ್ ಯಾರ್ಡ್ ಅಲ್ಲಿ ಇದೀವಿ. ಅದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಬರುಕಾ ಟೆಕ್ ಪಾರ್ಕ್ ನಲ್ಲಿ ಇದೀವಿ. ಸೊ ಕಾಸ್ 24 ಸ್ಟಾಕ್ ಯಾರ್ಡ್ಸ್ ಅಂತೂ ತುಂಬಾ ಕಡೆ ಇದೆ. ಎಲ್ಲ ಲೊಕೇಶನ್ನು ಡೀಟೇಲ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಹಾಕಿರ್ತೀನಿ. ಸೊ ಮೇಲ್ಗಡೆ ಕೂಡ ನಂಬರ್ ಬರ್ತಾ ಇರುತ್ತೆ, ಅದು ಕೂಡ ಕಾಲ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ಸೊ ಇಲ್ಲಿ ಬರುಕಾ ಟೆಕ್ ಪಾರ್ಕ್ ಅಲ್ಲಿ ಸುಮಾರು ಏನಿಲ್ಲ ಅಂತ ಹೇಳಿದ್ರೆ ಒಂದು 300+ ಗಾಡಿಗಳಿದೆ. ಅದರಲ್ಲೂ ಕೂಡ ಇವತ್ತು ಒಂದು ಸ್ಪೆಷಲ್ ವೆಹಿಕಲ್ ಸೆಲೆಕ್ಟ್ ಮಾಡಿ ತೆಗೆದಿಟ್ಟಿದ್ದೀವಿ. ಆ ವೆಹಿಕಲ್ಸ್ ಮಾತ್ರ ತೋರ್ಸೋಣ, ಒಂದು ಆಫರ್ ಇರುವಂತ ವೆಹಿಕಲ್ ಅಂತ ಹೇಳಿದ್ರು. ಸೊ ಹಾಗೆ ಇವತ್ತು ನಮ್ಮ ಜೊತೆ ಬರುಕಾ ಟೆಕ್ ಪಾರ್ಕ್ ಮ್ಯಾನೇಜರ್ ಇದ್ದಾರೆ, ಕಾಸ್ಟ್ 24 ಮ್ಯಾನೇಜರ್. ಸರ್ ನಮಸ್ತೆ. ನಮಸ್ಕಾರ. ಸೊ ಫಾರ್ ದ ಫಸ್ಟ್ ಟೈಮ್ ಬರುಕಾ ಟೆಕ್ ಪಾರ್ಕಿಗೆ ಬಂದೀವಿ. ಸೊ ಇಲ್ಲಿ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲಿ ಬಗ್ಗೆ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಯಾರ್ಡ್ ನಮ್ಮ ಹತ್ರ ಈ ಬ್ಯಾಂಗ್ಳೂರ್ದಲ್ಲಿರೋದು. ನಮ್ಮ ಹತ್ರ ಸುಮಾರು 200-300 ಇನ್ವೆಂಟ್ರಿ ಇದೆ, ಕಾರ್ಸ್ ನಮ್ಮ ಹತ್ರ ಆಲ್ರೆಡಿ ಇದೆ. ಇವ್ರ ಚಾನೆಲ್ಗೂ ಇಂದಾನು ನಮಗೆ ಸುಮಾರು ಕಸ್ಟಮರ್ಸ್ಗಳು ಸಿಕ್ಕಿದೆ. ನಮ್ಮೆಲ್ಲ ಗಾಡಿಗಳು ನಿಮಗೆ 7 ಡೇಸ್ ರಿಟರ್ನ್ ಪಾಲಿಸಿ ಇರುತ್ತೆ, ಮತ್ತು 0 ಡೌನ್ ಪೇಮೆಂಟ್ ಲೋನು ಸಿಗುತ್ತೆ. ಆ್ಯಂಡ್ ಸ್ಪೆಸಿಫಿಕ್ಲಿ ಇವತ್ತು ಮಾತ್ರ ನಮ್ಮ ಹತ್ರ ಗಾಡಿ ಡಿಸ್ಕೌಂಟೆಡ್ ಕಾರ್ಸ್ ಇದೆ. ಅದು ಕಾರ್ಸ್ ಎಲ್ಲ ನಿಮ್ಗೆ ತೋರಿಸ್ತೀವಿ, ನೀವು ನೋಡ್ಬೋದು. ಇವರಲ್ಲಿ ಏನಂತ ಹೇಳಿದ್ರೆ ನಿಮ್ ವೆಹಿಕಲ್ ಮನೆಗೆ ತಗೊಂಡು ಹೋಗಿರ್ತೀರಾ, ಸೊ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ವಿತಿನ್ 7 ಡೇಸ್ ಆಗ್ತಾ 500 ಕಿಲೋಮೀಟರ್ಸ್ ಒಳಗಡೆ ರೀಫಂಡ್ ಮಾಡ್ತಾರೆ. ವೆಹಿಕಲ್ ಎಕ್ಸ್ಚೇಂಜ್ ಕೂಡ ಮಾಡ್ತಾರೆ ಅಥವಾ ಫುಲ್ ಅಮೌಂಟ್ ರೀಫಂಡ್ ಕೂಡ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನೀವೇನು ಕಾಸ್ಟ್ 24 ಅಲ್ಲಿ ನೋಡಿರ್ತೀರಾ, ಎಲ್ಲ ವೆಹಿಕಲ್ಸ್ ಸಿಂಗಲ್ ಓನರ್ ವೆಹಿಕಲ್ಸ್ ಅಥವಾ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಜೊತೆಗೆ ಲೆಸ್ ಡ್ರೀವನ್ನು ಮತ್ತು ಎಲ್ಲ ಪ್ರೀ ಅಪ್ರೂವ್ಡ್ ಚೆಕ್ಡ್ ವೆಹಿಕಲ್ಸ್ ಮಾತ್ರ ಇಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು ಹೇಳಿದ್ನಲ್ಲ ಆಗಲೇ ಹೇಳ್ದಂಗೆ, ಸಾಕಷ್ಟು ಡಿಸ್ಕೌಂಟ್ ಇರೋ ವೆಹಿಕಲ್, ಲೋ ಬಜೆಟಲ್ಲಿ ಯಾವ ವೆಹಿಕಲ್ ಇದೆ ಅದನ್ನ ಮಾತ್ರ ಇವತ್ತು ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ, ಬನ್ನಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ಬಲಿನೋ ಇದೆ ಸರ್, ಇದ್ರ ಡೀಟೇಲ್ಸು? ಸರ್ ಇದು 2017 ಆಲ್ಫಾ CVT ಪೆಟ್ರೋಲ್ 1.2. ಓಕೆ, ಇದು ನಿಮ್ಗೆ ಆಟೋಮೆಟಿಕ್ ಬರುತ್ತೆ, 80,000 ಡ್ರಿವನ್. ಎಷ್ಟನೇ ಓನರ್ ಸರ್ ಇದು? ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್? ಹೌದು. ಸೊ ನೋಡ್ತಿರ್ಬೋದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಮ್ಯಾಗ್ ವೀಲ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಪುಷ್ ಬಟನ್ ಸ್ಟಾರ್ಟು, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ಸ್ ಎಲ್ಲ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ಮೈಲೇಜ್ ಅಂದ್ರೆ ನಿಮಗೆ ಒಂದು 16-17 ಬರುತ್ತೆ, ಸಾಕಷ್ಟು ಲೇಡೀಸ್ ಅಥವಾ ಜೆಂಟ್ಸ್ ಆರಾಮಾಗಿ ಬರುತ್ತೆ ಸರ್. ಸೊ ಪ್ರೈಸ್ ಏನ್ ಹೇಳ್ತಾ ಇರೋ ಸರ್? 6,17,000 ಇದೆ, ನಿಮ್ಗೋಸ್ಕರ 6 ಲ್ಯಾಕ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ? 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೆ ಫೇಸ್ ಲಿಫ್ಟೆಡ್ ಸ್ವಿಫ್ಟ್ ಇದೆ, ಅದರಲ್ಲೂ ಕೂಡ ಡೀಸೆಲ್ ವೇರಿಯಂಟ್. ಯಾಕಂತ ಹೇಳಿದ್ರೆ ಡೀಸೆಲ್ ಸ್ಟಾಪ್ ಆಗಿ ಆಟೋಮೆಟಿಕ್ ಬೇರೆ, ತುಂಬಾ ಡಿಮ್ಯಾಂಡ್ ಆಗಿದೆ, ತುಂಬಾ ಡಿಮ್ಯಾಂಡ್ ಡೀಸೆಲ್ ಆಟೋಮೆಟಿಕ್, ಅದರಲ್ಲೂ ಕೂಡ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಫೇಸ್ ಲಿಫ್ಟ್. ಸರ್ ಡೀಟೇಲ್ಸ್? ಇದು ಬಂದು ನಿಮ್ಗೆ 7,54,000 ಇದೆ. ಓಕೆ, ನಿಮ್ ಕಡೆಯಿಂದ ಬಂದ್ರೆ 7,44,000 ಮಾಡ್ಕೊಡ್ತೀನಿ. ಸೊ ವೆಹಿಕಲ್ ಡೀಟೇಲ್ಸ್ ಒಂದ್ಸತಿ ಹೇಳಿ ಸರ್. ವೆಹಿಕಲ್ ಡೀಟೇಲ್ಸ್ ಬಂದು ಇದು 2017 ZDI ಫುಲ್ ಆಪ್ಷನ್, ಡೀಸೆಲ್ ನಿಮ್ಗೆ ಸಿಂಗಲ್ ಓನ್, 80,000 ಡ್ರಿವನ್ ಇದೆ ಸರ್. 80,000 ಓಡಿದೆ, ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್. ಸೊ ಇಂಟೀರಿಯರ್ ಕೂಡ ಜೊತೆಗೆ ನಿಮಗೆ ಪ್ರೊಜೆಕ್ಟರ್, ಹೆಡ್ಲೈಟ್ಸ್, ಮ್ಯಾಗ್ ವೀಲ್ಸ್, ಟೈರ್ಸ್, ಏರ್ ಬ್ಯಾಗ್, ABS, ಆಂಡ್ರಾಯ್ಡ್ ಸಿಸ್ಟಮ್, ಆಟೋ AC ಎಲ್ಲ ಇದೆ ವೆಹಿಕಲ್ ಅಲ್ಲಿ. ಸೊ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್ ಫೈನಲ್? ಇದು ನಿಮ್ಗೆ ZDI 7,54,000 ಇದೆ, ನಿಮ್ಗೋಸ್ಕರ 7,44,000 ಮಾಡ್ಕೊಡ್ತೀನಿ. 7,44,000, 7,44,000 744 ಇದೆ. ಸೊ ಹಾಗೆ ಈ ಸ್ವಿಫ್ಟ್ ಬೇಡ, ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಮತ್ತೊಂದು ಸ್ವಿಫ್ಟ್ ಇದೆ ಸರ್, ಇದ್ರ ಡೀಟೇಲ್ಸ್? ಕಮ್ಮಿ ಬಜೆಟ್ ಅಲ್ಲಿ ಬೇಕಾ, ಸ್ವಿಫ್ಟೇ ಬೇಕಾ, ಚೆರ್ರಿ ಬೇಕಾ, ಇಟ್ಸ್ ಚೆರ್ರಿ ಆನ್ ಕೇಕ್. ಓಕೆ, ನಿಮ್ಗೆ ಡೀಟೇಲ್ ಸರ್. ಈ ಗಾಡಿ ಬಂದು ನಿಮ್ಗೆ 2011 ಮಾಡೆಲ್ VXI ಪೆಟ್ರೋಲ್. ಓಕೆ, ನಿಮ್ಗೆ ಇದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ನಿಮ್ಗೆ 2011, ಬರೀ 60,000 ಓಡಿಸಿದೆ ಗಾಡಿ. ಬರೀ 60,000 ಓಡಿದೆ, ಬರೀ 60,000 ಓಡಿಸಿದೆ ಗಾಡಿ. ಸೊ ಕಂಪ್ಲೀಟ್ ಓಇ ತರ ಹೆಂಗಿದೆಯಾ, ಶೋರೂಮ್ ಇಂದ ಹೆಂಗಿದೆಯಾ ಸ್ಟಾಕ್, ಆ ಕಂಡೀಷನ್ ಅಲ್ಲಿ ಇಟ್ಟಿದ್ರೆ ವೆಹಿಕಲ್ ಕಂಡೀಷನ್ ನೋಡ್ತಾ ಇರ್ಬೋದು. ಸೊ ಪ್ರೈಸ್ ಏನ್ ಹೇಳ್ತಾ ಇದೆ? ಮಿನಿಮಮ್ ಬಜೆಟ್ ಅಲ್ಲಿ ಬೇಕಾ ನಿಮ್ಗೆ? 3,77,000 ಲಿಸ್ಟೆಡ್ ಪ್ರೈಸ್. ನಿಮ್ಗೋಸ್ಕರ 3,60,000 ಮಾಡ್ಕೊಡ್ತೀನಿ ಸರ್. 3,60,000 ಕ್ಲೋಸ್ ಮಾಡ್ಕೊಡ್ತೀನಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಬಲಿನೋ ಇದೆ ಸರ್, ಇದ್ರ ಡೀಟೇಲ್ಸ್? ಈ ಬಲಿನ ಬಂದು 2017 ಮ್ಯಾನ್ಯುಯಲ್ ಬರುತ್ತೆ ನಿಮ್ಗೆ ಗಾಡಿ. ಇದು ಪೆಟ್ರೋಲ್ ಆಲ್ಫಾ CVT ಇದು ಬಂದು ನಿಮ್ಗೆ 6,43,000 ಇದೆ. ಓಕೆ,
ನಿಮ್ ಕಡೆಯಿಂದ ಬಂದ್ರೆ ಬರೀ ಈ ಗಾಡಿಗೆ ಮಾತ್ರ ನಿಮ್ಗೆ 6,13,000 ಮಾಡ್ಕೊಡ್ತೀನಿ. 6,13,000 ಮಾಡ್ಕೊಡ್ತೀನಿ. ಸೊ ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮ್ಗೆ 2013 ಡೀಸೆಲ್ ಕಾರು. ಓಕೆ, ಎಷ್ಟು ಓನರ್? ಇದು ಸೆಕೆಂಡ್ ಓನರ್ ಕಾರು. ಬರೀ 55,000 ಓಡಿಸಿದೆ ಸರ್ ಗಾಡಿ. ಸಿಂಗಲ್ ಓನರ್ ಬರೀ 55,000 ಓಡಿದೆ ವೆಹಿಕಲ್. ಸೆಕೆಂಡ್ ಓನರ್ 55,000 ಸರ್. ಓಕೆ. ಸೊ ಹಾಗೆ ಟೈರ್ಸ್ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ರೆ ಅಂತ ಹೇಳ್ಬೋದು. VDI ವೇರಿಯಂಟ್. ಸೊ ಸೀಟ್ಸ್ ನಿಮಗೆ ಲೆದರ್ ಸೀಟ್ ಹಾಕಿದ್ದಾರೆ. ಸೊ ಇಂಟೀರಿಯರ್ ರಿವರ್ಸ್ ಕ್ಯಾಮ್ರಾ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ ವೆಹಿಕಲ್ಗೆ. ಸೊ ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಇದು 4,40,000 ಹೇಳ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಬಂದರೆ ನಿಮಗೆ 4,30,000 ಮಾಡ್ಕೊಡ್ತೀನಿ. 4,30,000 ಫೈನಲ್ ಮಾಡ್ಕೊಡ್ತೀನಿ. ಗ್ರೇ ಕಲರ್. ಸೊ ವಿತ್ ಎಲ್ಲ ಆಫರ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಕಾಂಪ್ಯಾಕ್ಟ್ SUV ಬೇಕಾ? ಕೈಗರ್ ಇದೆ ನಮ್ಮ ಹತ್ರ. ಓಕೆ, ಕಲರ್ ನೋಡಿ, ಕಲರ್ ನೋಡಿದ್ರೆ ನಿಮ್ಗೆ ಇಷ್ಟಪಡ್ತೀರಾ. ಹೌದು, ಕಾಲೇಜ್ ಹುಡುಗರು ಇರ್ಲಿ, ಯೂತ್ಸ್ಟರ್ ಇರ್ಲಿ, ಮತ್ತೆ ಫ್ಯಾಮಿಲಿ ಗೋಸ್ಕರ ಸ್ಪೇಷಿಯಸ್ ಗಾಡಿ ಬೇಕಾ? ರೆನಾಲ್ಡ್ ಕೈಗರ್ ಇದೆ ನಮ್ಮ ಹತ್ರ. ಇದು ಬಂದು RX-Z ಟರ್ಬೋ. ಓಕೆ, ಮ್ಯಾನ್ಯುಯಲ್ ಕಾರು, ಪೆಟ್ರೋಲು. ಇದು ಬಂದು ನಮ್ದು ಲಿಸ್ಟಿಂಗ್ ಪ್ರೈಸ್ ಅಂತ ವೆಬ್ಸೈಟ್ ನೀವು ನೋಡಬಹುದು. ಅದ್ ಬಂದು 7,67,000 ಇದೆ. ಇದ್ರದಲ್ಲಿ ನಿಮ್ಗೆ 34,900 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಸೊ ಇದು ಡೀಟೇಲ್ಸ್ ಒಂದ್ಸತಿ ಹೇಳಿ ಸರ್, ಎಷ್ಟನೇ ಓನರ್ ಇದು? ಇದು ಬಂದು ನಿಮ್ಗೆ ಸಿಂಗಲ್ ಓನ್ ಕಾರು, 27,880 ಡ್ರಿವನ್. ಬರೀ 27,000 ಓಡಿದೆ. 27,000 ಓಡಿಸಿದೆ. ಹೊಸ ಗಾಡಿ, ಸರ್ವಿಸ್ ಹಿಸ್ಟ್ರಿ ಇದೆ ನಿಮ್ಗೆ, ಎಲ್ಲ ಇದೆ. ಪ್ರೈಸ್ ಏನ್ ಹೇಳ್ತಾ ಇರೋ? ಇದು ನಿಮ್ಗೆ ಲಿಸ್ಟಿಂಗ್ ಪ್ರೈಸ್ ನಮ್ಮ ಹತ್ರ ಇರೋದು 7,67,000. ನಿಮ್ ಕಡೆಯಿಂದ ಬಂದ್ರೆ, ಯಾರಾದ್ರೂ ಕಸ್ಟಮರ್ ವಾಕಿನ್ ಬಂದ್ರೆ ಈ ಗಾಡಿ ತಗೊಳ್ತೀರಾ ಅಂದ್ರೆ 7,32,100 ಮಾಡ್ಕೊಡ್ತೀನಿ ಸರ್. 7,32,100 ರೂಪಾಯಿ ಮಾಡ್ಕೊಡ್ತೀನಿ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ವ್ಯಾಗನ್ ಆರ್ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಇದು ಬಂದು ಮಾರುತಿದಲ್ಲಿ ನಿಮ್ಗೆ ಚಿಕ್ಕ ಸಂಸಾರ ಇದೆ, ನೀವು ದಿನ ಡೈಲಿ ಯೂಸ್ಗೆ ಗಾಡಿ ಬೇಕು, ವ್ಯಾಗನ್ ಆರ್ ನಮ್ಮ ಹತ್ರ ಇದೆ. 2010 ವ್ಯಾಗನ್ ಆರ್, ಬರೀ 70,000 ಡ್ರಿವನ್ ಗಾಡಿ. 70,000 ಡ್ರಿವನ್ ಇದೆ. ಇದು ಕಾಸ್ಟ್ ಬಂದು 2,68,000 ಇದೆ. ನಿಮ್ಗೋಸ್ಕರ ವ್ಯಾಗನ್ ಆರ್ ದಲ್ಲಿ ಚಾಲೆಂಜ್ ಮಾಡಿರ್ತೀನಿ, ಯಾರು ಕೊಡಲ್ಲ. 20,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ. 248 ಮಾಡ್ಕೊಡ್ತೀನಿ. 2,48,000 ಮಾಡ್ಕೊಡ್ತೀನಿ. ಗಾಡಿ ಡೆಲಿವರಿ ಕೊಡುವಾಗ ವಾಷಿಂಗು, ಪಾಲಿಶಿಂಗು ಎಲ್ಲ ನಮ್ ಕಡೆಯಿಂದ ಆಗುತ್ತೆ. ನಿಮ್ಗೆ ಒಳ್ಳೆ ನ್ಯೂ ಕಾರ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಿಗುತ್ತೆ. ನೋಡ್ಕೊಳ್ಳಿ ನೀವು ಹೆಂಗಿದೆ ಗಾಡಿ, ಒಂದು ಸ್ಕ್ರಾಚ್ ನಿಮ್ಗೆ ಸಿಗಲ್ಲ. ಇಲ್ಲಿ 360 ಚೆಕ್ ನೀವು ನೋಡ್ಕೊಳ್ಬೋದು. ಹೊಸ ಗಾಡಿ ಥರ ಇದೆ. ನಿಮಗೆ ಈ ಥರ ನಾವು ಡೆಲಿವರಿ ಎಕ್ಸ್ಪೀರಿಯನ್ಸ್ ಕೊಡೋದು ಕಸ್ಟಮರ್ಗೆ. ಯಾರಾದರೂ ಇರಲಿ, ಅವ್ರ ಗಾಡಿ ತೊಗೊಂಡ್ರೆ ನ್ಯೂ ಕಾರ್ ಎಕ್ಸ್ಪೀರಿಯನ್ಸ್ ಬರಲೇಬೇಕು.